ಹುಬ್ಬಳ್ಳಿಯಲ್ಲಿ ನಡೀತಾ ಇದೆಯಾ ಇನ್ಶೂರೆನ್ಸ್ ಹಗರಣ? ಹಗರಣದ ವಿರುದ್ಧ ದೂರು ದಾಖಲಿಸಿದ್ದಾರೆ ಮಾಜಿ ಶಾಸಕರು. ನಿರಂತರ ಮಳೆಯಿಂದಾಗಿ ಬೆಳೆ ಕಳೆದುಕೊಂಡಿರುವಂತಹ ರೈತ ಮತ್ತಷ್ಟು ಸಂಕಷ್ಟಕ್ಕೆ ಇಳಿದಿದ್ದಾರೆ. ರೈತರಿಗೆ ಬೆಳೆ ವಿಮೆ ಪರಿಹಾರ ನೀಡದೆ ವಂಚನೆ ಮಾಡಲಾಗ್ತಾ ಇದೆಯಾ? ನಾಲ್ಕು ವರ್ಷದಿಂದ ವಿಮೆಗೆ ಹಣವನ್ನು ತುಂಬತಾನೆ ಇದ್ದಾರೆ ರೈತರು, ಆದರೆ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ. ಇಲ್ಲಿಯವರೆಗೂ ಕೆಲವೇ ರೈತರಿಗೆ ಹಣ ಜಮೆ ಆಗಿದೆ, ಪರಿಹಾರದ ದುಡ್ಡು ಜಮೆ ಆಗಿದೆ. ಮೂರು ರೈತರಲ್ಲಿ ಕೇವಲ ಐದು ಜನರಿಗೆ ಮಾತ್ರ ಪರಿಹಾರ ಸಿಕ್ಕಿದೆ. ಮಾಜಿ ಶಾಸಕ ಎನ್ಎಚ್ ಕೋನರೆಡ್ಡಿ ಆರೋಪವನ್ನು ಮಾಡಿದ್ದಾರೆ, ವಿಮೆ ಕಂಪನಿಯ ವಿರುದ್ಧ ದೂರು ದಾಖಲಿಸಿದ್ದಾರೆ. ಗೋಕುಲ ರಸ್ತೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿಕೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೀತಾ ಇದೆಯಾ ಹಾಗಾದರೆ ಇನ್ಶೂರೆನ್ಸ್ ಹಗರಣ? ಅದರಲ್ಲೂ ಕೂಡ ರೈತರ ಹೆಸರಿನಲ್ಲಿರುವಂಥ ಇನ್ಶೂರೆನ್ಸ್. ನಿರಂತರ ಮಳೆಯಿಂದ ಈಗಾಗಲೇ ರೈತರು ನೊಂದಿದ್ದಾರೆ, ತಮ್ಮ ತಮ್ಮ ಬೆಳೆಗಳನ್ನು ಕಳ್ಕೊಂಡಿದ್ದಾರೆ. ಆದರೆ ಯಾರು ಈ ಬೆಳೆ ವಿಮೆಗೆ ಅಂಥೇಳಿ ಹಣ ತುಂಬ್ತಾ ಇದ್ದಾರೋ ಅವರು ಹಣ ತುಂಬ್ತಾನೆ ಇದ್ದಾರೆ, ಆದರೆ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ. ರೈತರಿಗೆ ಬೆಳೆ ವಿಮೆ ಪರಿಹಾರ ನೀಡದೆ ವಂಚನೆ ಮಾಡ್ತಾ ಇದೆಯಾ ಹಾಗಾದರೆ ಈ ಇನ್ಶೂರೆನ್ಸ್ ಕಂಪನಿಗಳು? ನಾಲ್ಕು ವರ್ಷದಿಂದ ವಿಮೆಗೆ ಹಣ ತುಂಬ್ತಾನೇ ಇದ್ದಾರೆ ರೈತರು. ಇಲ್ಲಿಯವರೆಗೆ ಕೆಲವೇ ರೈತರಿಗೆ ಮಾತ್ರ ಹಣ ಜಮೆಯಾಗಿದೆ. ಅಂದರೆ ಮೊದಲು ಯಾವತ್ತೂ ನಾವು ನಾಟಿ ಮಾಡ್ತೀವೋ ಅದಕ್ಕಿಂತ ಮೊದಲು ಒಂದಷ್ಟು ವಿಮೆಗೆ ದುಡ್ಡನ್ನು ಕಟ್ಟಬೇಕಾಗತ್ತೆ. ದುಡ್ಡು ಕಟ್ಟಿದ ನಂತರದಲ್ಲಿ ಒಂದು ವೇಳೆ ನಮ್ಮ ಏನು ಬೆಳೆ ಇದೆ ಅದು ನಾಶ ಆಯಿತು ಅಂತ ತಿಳ್ಕೊಳ್ಳೋಣ, ಪ್ರಕೃತಿ ವಿಕೋಪ ಬಂತು ನಾಶ ಆಯಿತು, ಅದಾದ ನಂತರ ಆ ಇನ್ಶೂರೆನ್ಸ್ ಕಂಪನಿಗಳು ನಮಗೆ ಪರಿಹಾರದ ದುಡ್ಡನ್ನು ಕೊಡಬೇಕು. ಇದೊಂದು ದೊಡ್ಡ ದಂಧೆ ಆಗ್ತಾ ಇದೆ. ಕೇವಲ ಹುಬ್ಬಳ್ಳಿಯಲ್ಲಿ ಮಾತ್ರವಲ್ಲ, ಹುಬ್ಬಳ್ಳಿಯಲ್ಲಿ ಬೆಳಕಿಗೆ ಬಂದಿರುವಂಥ ಪ್ರಕರಣ, ಮಾಜಿ ಶಾಸಕರು ಅದಕ್ಕೊಂದು ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇಡೀ ದೇಶದಲ್ಲಿ ನಡೀತಾ ಇರುವಂಥ ಹಗರಣ ಇದು. ಬೆಳೆ ವಿಮೆಯ ಹೆಸರಿನಲ್ಲಿ ನಡೀತಾ ಇರುವಂಥ ದೊಡ್ಡದಾದಂಥ ಪ್ರಕರಣ. ಈ ಹಿಂದೆಯೂ ಕೂಡ ಒಂದು ಎರಡು ವರ್ಷದ ಹಿಂದೆ ಈ ಕಾಂಗ್ರೆಸ್ನವರು ಕೂಡ ಇದರ ವಿರುದ್ಧವಾಗಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಿದರು. ಇಡೀ ದೇಶದಲ್ಲಿ ಎಷ್ಟು ಇನ್ಶೂರೆನ್ಸ್ ದುಡ್ಡನ್ನು ತೆಗೆದುಕೊಳ್ತಾ ಇದ್ದಾರೆ ಇನ್ಶೂರೆನ್ಸ್ ಕಂಪನಿಗಳು, ಅಷ್ಟನ್ನು ರೈತರಿಗೆ ವಾಪಸ್ ಕೊಡ್ತಾ ಇಲ್ಲ, ಲಾಭ ಮಾಡ್ತಾ ಇದ್ದಾವೆ. ನೂರು ಜನ ಈಗ ಕಟ್ಟಿದ್ರೆ ರೈತರು, ನೂರು ಜನ ಕಟ್ಟಿದ್ರೆ ದುಡ್ಡನ್ನು, ಅವ್ರಿಗೆ ಪರಿಹಾರ ಬರೋದು ಬರೀ ಐದು ಜನರಿಗೆ, ಇನ್ನೊಂದಷ್ಟು ಜನಕ್ಕೆ ಬರೋದೇ ಇಲ್ಲ. ಎರಡು ಮೂರು ದಿನ ಅಂತ ಹೇಳ್ತಾರೆ, ಇವತ್ತು ಬಂದು ಇವತ್ತೇ ದಾಖಲಿಸಬೇಕಾಗಿತ್ತು, ಇವತ್ತೇ ನೀವು ಹೇಳಬೇಕಾಗಿತ್ತು, ನಮ್ಮದು ನಷ್ಟ ಆಯಿತು, ಪ್ರವಾಹ ಬಂತು, ಬೆಳೆ ಹಾನಿಯಾಗಿದೆ ಅಂತೇಳಿ ಹೇಳಬೇಕಾಗಿತ್ತು, ಮೂರೇ ದಿನದಲ್ಲಿ ಹೇಳಬೇಕಾಗಿತ್ತು. ಇವತ್ತು ಬಂದು ಹೇಳಿದ್ರೆ ಆಗೋದಿಲ್ಲ, ಕೊಡೋದಕ್ಕಾಗೋದಿಲ್ಲ ಅಂಥೇಳಿ ಈ ಇನ್ಶೂರೆನ್ಸ್ ಕಂಪನಿಗಳು ಕೂಡ ರೈತರ ವಿರುದ್ಧವಾಗಿ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾವೆ. ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ರೈತರಿಗೆ ಸಂಜೀವಿನಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಇವತ್ತು ಅದರ ಒಳ ಹೊಕ್ಕು ನೋಡಿದಾಗ ಇದೊಂದು ದೊಡ್ಡ ಫ್ರಾಡ್ ಕಂಪ್ನಿ. ಮೊದಲೇಕೆ ಇದಕ್ಕೆ ಭಾರತಿ ಎಕ್ಸಾನ್ ತಗೊಂಡು ಹೇಳಿ ಒಂದು ಕಂಪ್ನಿ ಕೊಟ್ಟಿದ್ದರು. ನಂತರ ಈ ಸಲ ICICI ಲ್ಯಾಂಬ್ರಾಡ್ ಜನರಲ್ ಇನ್ಶೂರೆನ್ಸ್ ಕಂಪ್ನಿ ಅನ್ನೋರು ಕೊಟ್ಟಾರೆ. ಇವರು ಉದ್ಯೋಗ ಏನಂದರೆ ಕೇಂದ್ರ ಸರ್ಕಾರ 50%, ರಾಜ್ಯಪರ ಸರ್ಕಾರ 50%, ರೈತರ ಬಂತಿಗೆ ಸೇರಿ ಸಾವಿರಾರು ಕೋಟಿ, ಒಂದು ನೂರಾರು ಕೋಟಿ ರೂಪಾಯಿ ಬ್ಯಾಂಕ್ ಮೂಲಕ ಇವ್ರಿಗೆ ಜಮಾ ಆಗುತ್ತೆ. ಜಮಾ ಆದ ನಂತರ ಇವರಿಗೆ ನಿಸರ್ಗ ವಿಕೋಪ ನಿಧಿ ಇರೋದ ಇರ್ಬೋದು ಅಥವಾ ಬೆಳೆ ಬರದೇ ಇದ್ದಿರ್ಬೋದು ಪರಿಹಾರ ಕೊಡಬೇಕು ಅನ್ನೋಂಥ ಒಂದು ಕಾಯ್ದೆ. ಆ ಕಾಯ್ದೆನ ಫಾಲೋ ಮಾಡೋಂಗಿಲ್ಲ. ಇವ್ರು ಹೆಂಗೆ ಮಾಡ್ತಾರಂದ್ರೆ ಅರ್ಜಿ ತೊಗೋಬೇಕಾದಾಗ ಅರ್ಜಿ ತೊಗೊಂಡು ರಿಸೂರ್ಸ್ ಆಗಿ ಹಾಕಿದ್ರೆ ಅವ್ರು ದುಡ್ಡು ಕೊಟ್ಟಂಗೆ ಅದ, ಅವ್ರು ರಿಸೂರ್ಸ್ ಆಗಿ ಕೊಡೋಂಗಿಲ್ಲ. ಅದೇ ರೀತಿಯಾಗಿ ಅವರು ತೊಗೊಂಡು ಇಟ್ಕೊಂಡ್ಬಿಡ್ತಾರೆ. ಒಂದು ಊರಿಗೆ 100 ಮಂದಿ ಅರ್ಜಿ ಕೊಟ್ಟಿದ್ರೆ 5 ಮಂದಿಗೆ ಮಾತ್ರ ಕೊಟ್ಬಿಡ್ತಾರೆ. ಹಿಂಗೆ ಮಾಡಿ ಒಟ್ಟು ಯಾವುದೂ ಅಂಕಿಅಂಶ ಕೊಡೋಂಗಿಲ್ಲ. ನಾವು ಹೇಳ್ತಕ್ಕಂಥದ್ದು 2018-19 2021ರವರೆಗೆ ಒಟ್ಟು ಹಣ ಎಷ್ಟು ಜಮಾ ಆಯಿತು, ನೀವು ಎಷ್ಟು ರೈತರಿಗೆ ಪರಿಹಾರ ಕೊಟ್ರಿ, ಕಳೆದ ಬಾರಿ 72 ಕೋಟಿ ರೂಪಾಯಿ ರಿಲೀಸ್ ಮಾಡಿವೆ ಅಂತ ತಿಳ್ಕೊಂಡು ಹೇಳಿ ಕೃಷಿ ಸಚಿವರಂಥ ಸನ್ಮಾನ್ಯ BC ಪಾಟೀಲರು ನಮ್ಮ ಧಾರವಾಡ ಜಿಲ್ಲೆದ ಘೋಷಣೆ ಮಾಡಿದರು. ಆದರೆ ಕಟ್ ಮಾಡಿ 42 ಕೋಟಿ ತೊಗೊಂಬಂದ್ರಂತೆ. ಕಟ್ ಮಾಡುವ ಅಧಿಕಾರ ಯಾರಿಗಿದೆ? ಈ ರೀತಿ ಫ್ರಾಡ್ ಮಾಡ್ತಕ್ಕಂಥದ್ದು ಮತ್ತು ಯಾರಿಗೂ ಪರಿಹಾರ ಇವ್ರು ಕೊಡ್ತಾ ಇಲ್ಲ. ಓನ್ಲಿ ದೊಡ್ಡ ಮಟ್ಟದಲ್ಲಿ ಇದೊಂದು ದೊಡ್ಡ ಹಗರಣ. 100 ಕೋಟಿ ರೂಪಾಯಿ ಒಂದು ಖಾಸಗಿ ಕಂಪ್ನಿಯವ್ರು ತೊಗೊಳಕತ್ತಾರೆ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು, ನಾನು ಪ್ರೈಮ್ ಮಿನಿಸ್ಟ್ರಿಗೆ ಪತ್ರ ಬರೆದ್ವಿ, ಅದೇ ರೀತಿಯಾಗಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ್ವಿ. ಇದನ್ನು ಖಾಸಗಿ ಕಂಪ್ನಿ ಹೊರತುಪಡಿಸಿ LIC ಮೂಲಕ ಜಾರಿ ಮಾಡಿ ಅಂತ ಒತ್ತಾಯ ಮಾಡಿದ್ವಿ. ಅದು ಬಿಟ್ಟು ನಾವೆಲ್ಲ ಹೋರಾಟ ಮಾಡಿ ಸತತವಾಗಿ ಮನವಿ ಕೊಟ್ಟು ಇವತ್ತು ಈ ಕಚೇರಿ ಗೋಕುಲ್ ರೋಡ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರ್ತಾಯಿದೆ. ಧಾರವಾಡ ಜಿಲ್ಲಾ ಸೇರಿದಂತೆ 6-7 ಜಿಲ್ಲೆ ಇದರ ವ್ಯಾಪ್ತಿಗೆ ಬರ್ತಾವೆ. ಅದಕ್ಕೆ ನಾವು ಧಾರವಾಡ ಜಿಲ್ಲೆಗೆ ಸೀಮಿತವಾಗಿ ಇವತ್ತು ಇಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಅವು ಎಲ್ಲ ರೈತರಿಗೆ ಏನೇನು ಇವತ್ತು ಹಾನಿ ಕೊಡಬೇಕಾಗಿದೆ, ಪರಿಹಾರ ಕೊಡಬೇಕಾಗಿದೆ, ಆ ಪರಿಹಾರ ಕೊಡಲಿಕ್ಕೆ ಇವತ್ತು ಹೋರಾಟವನ್ನು ಮೊದಲನೇದಾಗಿ ಕಾನೂನಾತ್ಮಕ ಹೋರಾಟ ಪ್ರಾರಂಭ ಮಾಡಿವೆ. ಇವತ್ತು ನಾವು ಏನು ಅಂಕಿ ಸಂಖ್ಯೆ ಕೇಳಿದ್ರೆ ಅವ್ರು ಯಾವ ಮಾಹಿತಿಯಲ್ಲಿ ಕೊಡೋಂಗಿಲ್ಲ. JD ಅವ್ರಿಗೆ ಕೇಳಿದ್ರೆ JD ಅವ್ರಿಗೆ ಇಲ್ಲ, ಇನ್ಶೂರೆನ್ಸ್ ಕಂಪ್ನಿಯವ್ರ ಕಡೆ ಕೇಳ್ರಿ ಅಂತಾರೆ. ಅಥವಾ ಅಗ್ರಿಕಲ್ಚರ್ JD ಅವ್ರಿಗೆ ಕೇಳಿದ್ರೆ ಅವರು ಅದೇ ರೀತಿ.
ಸಿನ್ನು ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ ಇನ್ಶೂರೆನ್ಸ್ ಹಗರಣ ಅಂತ ಹೇಳಿ ಹೇಳಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ವತಿಯಿಂದ ಜಾರಿಗೆ ತಂದಿರುವಂಥ ಫಸಲ್ ಭೀಮಾ ಯೋಜನೆ, ಈ ಯೋಜನೆ ರೈತರ ಉದ್ಧಾರಕ್ಕೋಸ್ಕರ ತಂದಿದ್ದೀವಿ ಅಂಥೇಳಿ ಕೇಂದ್ರ ಸರ್ಕಾರ ಪದೇ ಪದೇ ಹೇಳುತ್ತೆ. ತನ್ನ ಸಾಧನೆಗಳ ಪಟ್ಟಿಯಲ್ಲಿ ಮೊದಲನೇ ಹೆಸರಾಗಿ ಫಸಲ್ ಭೀಮಾ ಯೋಜನೆ ಅಂಥೇಳಿ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಈಗ ರೈತರು ತಮ್ಮ ತಮ್ಮ ಬೆಳೆಗಳನ್ನು ನಷ್ಟ ಮಾಡಿಕೊಳ್ತಾರೆ, ಆ ನಷ್ಟವನ್ನು ತುಂಬಿಕೊಡೋದಕ್ಕೋಸ್ಕರ ರೈತರು ಕೂಡ ವಂತಿಗೆಯನ್ನು ಕೊಡ್ತಾರೆ. ಕೇಂದ್ರ ಸರ್ಕಾರ ಒಂದಿಷ್ಟು ಅಂತ ಹೇಳಿ ಫಂಡ್ ಹಾಕುತ್ತೆ, ಅದರ ಜೊತೆಗೆ ರಾಜ್ಯ ಸರ್ಕಾರವು ಕೂಡ ಒಂದಷ್ಟು ದುಡ್ಡು ಅಂತ ಹಾಕುತ್ತೆ. ಈ ಎಲ್ಲ ದುಡ್ಡನ್ನು ಸೇರಿಸಿಕೊಂಡು ಒಂದು ಖಾಸಗಿ ಇನ್ಶೂರೆನ್ಸ್ ಕಂಪನಿ ಈ ಫಸಲ್ ಭೀಮಾ ಯೋಜನೆಯನ್ನು ನಡೆಸ್ತಾರೆ. ಅಂದರೆ ಖಾಸಗಿ ಇನ್ಶೂರೆನ್ಸ್ ಕಂಪನಿಗೆ ನಾವು ಕಟ್ತೀವಿ, ಆ ನಷ್ಟವನ್ನು ಖಾಸಗಿ ಇನ್ಶೂರೆನ್ಸ್ ಕಂಪನಿಗಳು ನಮಗೆ ಕೊಡಬೇಕು, ಅಂದರೆ ರೈತನಿಗೆ ಕೊಡಬೇಕು. ರೈತರಿಂದ ದುಡ್ಡು ವಸೂಲಿ ಮಾಡ್ತಾರೆ, ಕೇಂದ್ರ ಸರ್ಕಾರದಿಂದ ದುಡ್ಡು ಬರುತ್ತೆ, ರಾಜ್ಯ ಸರ್ಕಾರದಿಂದ ದುಡ್ಡು ಬರುತ್ತೆ, ಆದರೆ ಪರಿಹಾರದ ದುಡ್ಡು ಮಾತ್ರ ರೈತರ ಕೈಗೆ ಸೇರ್ತಾ ಇಲ್ಲ. ಹಾಗಾದರೆ ಇಷ್ಟೆಲ್ಲ ದುಡ್ಡು ಎಲ್ಲಿ ಹೋಗ್ತಾ ಇದೆ? ನೀವು ರೈತರಿಗೆ ಕೊಡೋದು ಏನು ಮಾಡ್ತಾ ಇದ್ದೀರಿ? ಖಾಸಗೀಕರಣ ಮಾಡೋದಕ್ಕೆ ಹೊರಟಿದ್ದೀರಾ? ಅಥವಾ ಖಾಸಗಿಯವರ ಜೇಬನ್ನು ತುಂಬಿಸುವಂಥ ಕೆಲಸವನ್ನು ಸರ್ಕಾರಗಳು ಮಾಡ್ತಾ ಇದ್ದಾವೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಮಾಜಿ ಶಾಸಕ ಎನ್ ಎಚ್ ಕೋನರೆಡ್ಡಿ ಕೇಳಿದ್ದಾರೆ. ನೀವು ಶಿವಣ್ಣ ಅವರು ಹುಬ್ಬಳ್ಳಿಯ ರೈತರು ನನ್ನ ಜೊತೆ ಕನೆಕ್ಟೆಡ್ ಆಗ್ತಾ ಇದ್ದಾರೆ. ಶಿವಣ್ಣ ಅವರೇ ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ. ಏನ್ ನಡೀತಾ ಇದೆ ಹುಬ್ಬಳ್ಳಿಲಿ ಅಂತ ಹೇಳಿ? ಈಗ ಕೇಂದ್ರ ಸರ್ಕಾರ ಫಸಲ್ ಭೀಮಾ ಯೋಜನೆ ಅಂತ ಹೇಳಿ ತನ್ನ ಇಡೀ ಸಾಧನೆಗಳ ಪಟ್ಟಿಯಲ್ಲಿ ಮೊದಲನೇ ಹೆಸರು ಬರೋದೇ ಫಸಲ್ ಭೀಮಾ ಯೋಜನೆ. ನಾವು ರೈತರಿಗೆ ಉದ್ಧಾರ ಮಾಡ್ತೀವಿ, ರೈತರಿಗೆ ಹೇಗೆ ನಷ್ಟ ಆಗ್ತಾ ಇದೆ ಆ ನಷ್ಟವನ್ನು ತುಂಬಿಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳಿ ಹೇಳ್ಕೊಂಡು ರೈತರ ಕೈಯಿಂದಲೇ ವಸೂಲಿ ಮಾಡುವಂತ ಕೆಲಸಕ್ಕೆ ಸರ್ಕಾರ ಕೈ ಹಾಕಿದೆ. ಹುಬ್ಬಳ್ಳಿಯಲ್ಲಿ ಏನ್ ನಡೀತಾ ಇದೆ ಸರ್? ಇದು ನೋಡಿ ನೋಡಿ ಸಾಕಷ್ಟು ತೊಂದರೆ ಅನುಭವಿಸಿ ರೈತರು ಕಂಪ್ಲೇಂಟ್ ಗೋಕುಲ್ ರೋಡ್ ಕಂಪ್ಲೇಂಟ್ ಮಾಡಿ ಸರ್. ನಾವು ಓಕೆ ಸರ್ಕಾರದಿಂದ ದುಡ್ಡು ಬರ್ತೈತಿ ಅಂತಾರೆ, ಇವರು ಒಂದ್ ಸರಿಯಾದ ಮಾಹಿತಿ ಕೊಡಂಗಿಲ್ಲ. 25 ತಾರೀಕು ಲಾಸ್ಟ್ ಅಂತಾರೆ, 26 ಮಟನ ತುಂಬಿಸ್ತಾರೆ. ಹಲೋ, ಕೇಳಿಸ್ತದೆ? ಹೇಳಿ ಹೇಳಿ. ಅದ ಸರ್, 24 ತಾರೀಕು ಲಾಸ್ಟ್ ಅಂತೇಳಿ 30 ತಾರೀಕಿನವರೆಗೂ ತುಂಬಿಸ್ತಾರ. ಅಲ್ಲಿ ರೈತರ ಪಾಳೆ ತಿಂತು ಅವ್ರನ್ನ ಪೇಪರ್ ಸಿಸುಗಳು ಕಸದ ಬೀಗ ಹೋಗಿದ್ ಒಂದು ರಿಜಿಸ್ಟ್ರೇಷನ್ ಇಲ್ಲ. ಒಂದು ಸರಿಯಾದ ಅವ್ರ ಕೃಷಿ ಮಂತ್ರಿ ಏನು ಏನ್ ಆದೇಶ ಕೊಡ್ತಾರೋ ಅನ್ನಾಗಿ ಬೆಳೆ ಸರ್, ಏನು ವಿಮೆದವರು ಅವರು ಸಾಮೀಲ್ದಾರ ಸರ್ ದಯಮಾಡಿ. ಆಮೇಲೆ 70 ರೂಪಾಯಿ ಹಗರಣ ಐತೆ ಸರ್, ದಯಮಾಡಿ ತಾವು ಇದನ್ನ ಎಚ್ಚೆತ್ತುಕೊಂಡು ನಾವು ಈಗ ಅದನ್ನ ಹೋರಾಟ ಬಿಡಂಗಿಲ್ಲ ಸರ್. ಅದನ್ನ ಈಗ ಎಷ್ಟು ಎಷ್ಟು ರೈತರು ಎಷ್ಟು ದುಡ್ಡನ್ನ ಕಟ್ಟಿದ್ದಾರೆ, ಅವ್ರಿಗೆ ಎಷ್ಟು ಪರಿಹಾರ ಬರಬೇಕಾಗಿತ್ತು, ಎಷ್ಟು ಬಂದಿದೆ ಸರ್? ಅಲ್ಲ ಸರ್, ಈಗ ಹೇಗಿಲ್ಲ 2020-21 ಏನು ಇಲ್ಲ ಇಲ್ಲ ಸರ್, ರೈತರ ಕಂಗಾಲ. ಅದನ್ನ ಏತು ಅವ್ರಿಗೆ ಏನ್ ಮಾಹಿತಿ ಕೊಡ್ತಾ ಇಲ್ಲ. ನಾವು ಪಾಳೆ ಕಟ್ಟಿ ದುಡ್ಡು ತುಂಬುದು, ಅವ್ರು ಬರ್ಲಿಲ್ಲ ಅಂತ ಸುಮ್ಮನೆ ಕೂತ್ಕೊಂಡಿದ್ದೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಣ್ಣ ಅವರೇ, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಹುಬ್ಬಳ್ಳಿಯ ಮಾಜಿ ಶಾಸಕರು ಎನ್ ಎಚ್ ಕೋನರೆಡ್ಡಿ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಾವೊಳಗೊಂದು ಸರ್. ನಮಸ್ತೆ. ನಮಸ್ತೆ ಸರ್. ಸರ್, ಇದೊಂದು ದೊಡ್ಡ ಸ್ಕ್ಯಾಮ್ ಇದು. ಈಗ ಅಂತ ಅಲ್ಲ, ಇವಾಗ ನೀವು ಬೆಳಕಿಗೆ ತಂದಿದ್ರಿ, ನೀವು ಹೇಳ್ತಾ ಇದ್ರಿ, ಆದ್ರೆ 3-4 ವರ್ಷಗಳ ಹಿಂದೆಯೇ ರೈತರು ಹೇಳ್ತಾ ಇದ್ರು ನಾವು ದುಡ್ಡು ಕಟ್ತೀವಿ, ವಂತಿಗೆ ರೂಪದಲ್ಲಿ ದುಡ್ಡು ಕೊಡ್ತೀವಿ. ಅದರಲ್ಲೂ ಕೂಡ ರೈತರು ಸಾಲವನ್ನು ಪಡೆದುಕೊಳ್ಳುವಾಗಲೇ ನಮ್ಮ ಹತ್ರ ಒಂದಷ್ಟನ್ನು ಕಟ್ ಮಾಡ್ಕೊಳ್ತಾರೆ ಬ್ಯಾಂಕ್ಗಳು, ಇನ್ಶೂರೆನ್ಸ್ ಅಂತ ಹೇಳಿ, ಬೆಳೆ ವಿಮೆ ಅಂತ ಹೇಳಿ ಇನ್ಶೂರೆನ್ಸ್ ಅಂತ ಹೇಳಿ ಕಟ್ ಮಾಡ್ಕೊಳ್ತಾರೆ. ಆದರೆ ನಮ್ಮ ಬೆಳೆ ನಷ್ಟ ಆದರೂ ಕೂಡ ನಮಗೆ ಬರ್ತಾ ಇಲ್ಲ. ಇದೊಂದು ಸ್ಕ್ಯಾಮ್ ಅಲ್ವಾ? ಹಾಗಾದರೆ ಏನು ನಡೀತಾ ಇದೆ ಕೊಂಡ್ರೆಡ್ಡಿ ಅವರೇ? ನೋಡಿ, ಬೆಳೆ ವಿಮೆ ಏನಕ್ಕೂ ಪ್ರೋಗ್ರಾಮ್ ಸ್ಟಾರ್ಟ್ ಆದ್ದು, ಎಸ್, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಪ್ರಾರಂಭ ಆದಾಗ ನಾನು ಸದನದಲ್ಲಿ ಪ್ರಸ್ತಾಪ ಮಾಡಿದೆ. ಇದನ್ನ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ LIC ಮೂಲಕ ಈ ಯೋಜನೆಯನ್ನ ಜಾರಿ ಮಾಡ್ರಿ ಅಂತ ಹೇಳಿ. ಓಕೆ. ಇವರು ಖಾಸಗಿ ಕಂಪನಿಗಳಿಗೆ ಅನುಕೂಲ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಒಂದ್ 6 ಕಂಪನಿ ಹೆಸರು ಇಟ್ಕೊಂಡಾರ ಇವರು. ಒಂದು ಭಾರತೀಯ ಎಕ್ಸಾ, ಒಂದು ICIC, ಒಂದು ಹಿಂಗ ಅಂತಕೊಂಡು ಒಂದು 6 ಕಂಪನಿ ಇಟ್ಕೊಂಡಾರ. ಇವರೆಲ್ಲ ಒಂದ್ ರಿಂಗ್ ತರ ಸಿಸ್ಟಮ್ ಮಾಡ್ಕೊಂಡ್ಬಿಟ್ರ ಇಡೀ ಸ್ಟೇಟ್ ನಾಗ. ಕೇಂದ್ರ ಸರ್ಕಾರ 40%, 50%, ರಾಜ್ಯ ಸರ್ಕಾರ 50%, ರೈತರು ವಂತಿಗೆ ಸೇರಿ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ನಿಂದ ಇವರಿಗೆ ಕ್ರೋಢೀಕರಣ ಆಗುತ್ತೆ ದುಡ್ಡು. ಎಸ್, ಪರಿಹಾರ ಇವರಿಗೆ 20,000 ಕೋಟಿ ಇವತ್ತ ಈ ತರ ಲಾಭ ಆಗಿದೆ ಇವರಿಗೆ. ಯಾರಿಗೆ? ಸರ್ಕಾರಕ್ಕೆ. ಅಲ್ಲ ಅಲ್ಲ ಅಲ್ಲ, ಈ ಖಾಸಗಿ ವಿಮಾ ಕಂಪನಿಗಳಿಗೆ, ಬ್ಯಾಂಕ್ಗಳಿಗೆ. ಎಸ್, ಅವ್ರಿಗೆ ನಾವೇನ್ ಹೇಳಿದ್ವಿ, ನೀವು ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರೆ ಅವ್ರು ಯಾರು ರಿಪ್ಲೈ ಮಾಡ್ಲಿಲ್ಲ. ಓಕೆ. ನಾ ರಿಪ್ಲೈ ಮಾಡಿದ್ದಕ್ಕೆ ಏನ್ ಮಾಡಿದ್ರೆ, ನೀವು ಒಟ್ಟ ಈ ಜಿಲ್ಲಾಧಿಕಾರಿಗಳ ಕಡೆ ಮಾಹಿತಿ ಇಲ್ಲ, JDGO ಕಡೆ ಮಾಹಿತಿ ಇಲ್ಲ, ಯಾರ ಕಡೆನೂ ಮಾಹಿತಿ ಇಲ್ಲ. ಮತ್ತೆ ಇನ್ ಯಾರ ಕಡೆ ಪಡಬೇಕು? ಇದು ಖಾಸಗಿ ಕಂಪನಿ, ನೀವು ಅವ್ರ ಕಡೆ ತಗೊಂಡ್ರಿ ಅಂತಾರೆ. ಆಮೇಲೆ 30 ತಾರೀಕು ಏನ್ ಮಟ್ಟ ವಿಮಾ ತುಂಬಲಿಕ್ಕೆ ಅವಕಾಶ ಕೊಟ್ಟಾರ. ಓಕೆ. 20 ತಾರೀಕಿನ ಮಾತ್ರ ಪರಿಹಾರ ಕೊಡ್ತೀವಿ ಅಂತಾರೆ. ಅದೇ ನೀವು 30, ಇನ್ನು 10 ದಿವಸ ತುಂಬಿಸ್ಕೊತೀರಿ ಯಾಕೆ ಮತ್ತೆ ದುಡ್ಡು? ನೀವು ಜಮಾ ಮಾಡ್ಕೋತೀರಿ, ದುಡ್ಡು ಕೊಡಂಗಿಲ್ಲ. ಆಮೇಲೆ ನೀವು ಕಳೆದ 5 ವರ್ಷದಿಂದ 2018-19 21ವರೆಗೆ ನೀವು ಟೋಟಲ್ ಎಷ್ಟು ಜಮಾ ಆಗಿದೆ, ನೀವು ಎಷ್ಟು ಪರಿಹಾರ ಕೊಟ್ರಿ ಅಂತ ಲೆಕ್ಕ ಕೇಳಿದ್ರೆ ಒಂದ್ ಲೆಕ್ಕ ಕೊಡಕ್ತಿಲ್ಲ, ಒಂದ್ ಕಂಪನಿ ಅವ್ರು ಮಾತಾಡಕ್ ತಯಾರಿಲ್ಲ. ಓಕೆ. ಅವ್ರ ಆಫೀಸ್ಗೆ ಹೋದ್ರೆ ಕಿಳಿ ಹಾಕಿರ್ತೈತಿ.
ಈಗ ಹುಬ್ಬಳ್ಳಿಯ ರೈತರು ಇಲ್ಲಿವರೆಗೆ ಎಷ್ಟು ದುಡ್ಡು ಕಟ್ಟಿರಬಹುದು, ಎಷ್ಟು ಬರಬೇಕಾಗಿತ್ತು, ಎಷ್ಟು ಬಂದಿದೆ? ಹುಬ್ಬಳ್ಳಿ ಅಂತ ಕೇಳ್ತಾರೆ, ಇಡೀ ಧಾರವಾಡ ಜಿಲ್ಲೆಗೆ ಎಷ್ಟು ಪರಿಹಾರ ಬರ್ತು? ನವರದು ವಿಧಾನಸಭಾ ಕ್ಷೇತ್ರದ ಹುಬ್ಬಳ್ಳಿ ತಾಲೂಕಿಗೆ ಆ ಗೋಕುಲ್ ರೋಡ್ ಪೊಲೀಸ್ ಸ್ಟೇಷನ್ ಐತಲ್ಲ ಅದರ ವ್ಯಾಪ್ತಿಗೆ ಬರ್ತೈತೆ ಆ ಕಚೇರಿ ಅಂತ ಕೂಡ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಓಕೆ ಓಕೆ. ಹ್ಮ್ 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 ಹ್ಮ್. ಇದು ಆ ಜುರುಡಿಕ್ಷನ್ ಪ್ರಶ್ನೆ ಬಂದಾಗ ಆ ಕಚೇರಿ ಇರ್ತಕ್ಕಂಥದ್ದು ಗೋಕುಲ್ ರೋಡ್ ಪೊಲೀಸ್ ಸ್ಟೇಷನ್ ಆದಿನದಲ್ಲಿ ಅಲ್ಲಿ ಖಾಲಿ ಮಿರ್ಜಿ ಅಂತ ಒಬ್ರು ಇನ್ಸ್ಪೆಕ್ಟರ್ ಇವತ್ತು ತನಿಖೆ ಮಾಡಕತ್ತಾರ. ಯಾವುದೇ ಪರಿಸ್ಥಿತಿ ಅವ್ರ ದಾಖಲೆ ಎಲ್ಲ ಸಿಕ್ತದ್ರೆ ಎಫ್ ಐ ಆರ್ ಆತದ್ರ ತನಿಖೆ ಆಗ್ಲಿ, ಅದು ಸಿ ಬಿ ಐ ಗರೋಲಿ ಇದ್ರಲ್ಲಿ ಯಾರ್ಯಾರ್ದು ಇದ್ರಾಗ ಇನ್ವಾಲ್ವ್ಮೆಂಟ್ ಐತಿ ಸಂಪೂರ್ಣವಾಗಿ ತನಿಖೆ ಹೊರಗೆ ಬರ್ಲಿ. ನಾನು ರೈತರ ಪರವಾಗಿ ಕಂಪ್ಲೇಂಟ್ ಕೊಡ್ಬೇಕಾದ್ರೆ 100 ಸಲ ವಿಚಾರ ಮಾಡೇನಿ. ಯಾಕಂದ್ರೆ ನಾನು ಒಬ್ಬ ಸಂಪುಟ ಅಧ್ಯಕ್ಷ ಸ್ಥಾನ ಮಾಡಕ್ ಹೋದವ, ಸ್ಟೇಷನ್ ಹೋಗಿ ನಾನು 3 ತಾಸು ಕಾದು ಕಂಪ್ಲೇಂಟ್ ಕೊಟ್ಟು ಬಂದೇನಿ. ಸರಿ, ಈಗ ಸರ್ಕಾರದ ಯೋಜನೆ ಅಂತ ಹೇಳಿ ಕರೀತಾರೆ, ಫಸಲ್ ಭೀಮಾ ಯೋಜನೆ ಸರ್ಕಾರದ ಯೋಜನೆ ಅಂತ ಹೇಳಿ ಹೇಳ್ತಾರೆ. ಪ್ರೈಮ್ ಮಿನಿಸ್ಟರ್ ಒಂದು ದೊಡ್ಡ ಫೋಟೋ ಕೂಡ ಹಾಕ್ತಾರೆ ಅಲ್ಲಿ. ಆದ್ರೆ ಸರ್, ನಮಗೆ ಪರಿಹಾರ ಸಿಗ್ಲಿಲ್ಲ ಅಂತ ಹೇಳಿ ಕೇಳೋದಕ್ಕೆ ಹೋದ್ರೆ ಯಾರ ಹತ್ರ ಕೇಳ್ಬೇಕು? ಅದಕ್ಕೆ ಅಥಾರಿಟಿ ಅಂತ ಯಾರಾದ್ರೂ ಇರ್ಬೇಕಲ್ವಾ? ಇಲ್ಲ, ಅಥಾರಿಟಿ ನೇಮಕ ಮಾಡ್ಯಾರ ಅವರು. ಹುಬ್ಳಿ ತಾಲೂಕಿಗೆ ಅಂತ ಹೇಳಿ ಒಬ್ಬನ ಕಿರಣ್ ಚೇತನ್ ಅನ್ನೋ ನೇಮಕ ಮಾಡ್ಯಾರ. ಅವ್ ಫೋನ್ ಮಾಡಿದ್ರೆ ನಾನು 4 ವರ್ಷ ಆತರ ಅಲ್ಲಿ ಬಿಟ್ಟು ಅಂತಾನೆ. ಓಕೆ, ಸರ್ಕಾರ ಅದಕ್ಕೆ ಅಡ್ವರ್ಟೈಸ್ ಮಾಡಿ ಕೊಡ್ತೈತೆ ಅಂತ ಅವ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ರಿ ನೀವು ಅಂತೇಳಿ. ಇದೊಂಥರ ಫ್ರಾಡ್ ಕಂಪನಿ ಇದೆ, ಅದಕ್ಕೆ ಸಮಗ್ರವಾಗಿ ತನಿಖೆ ಆಗ್ಲಿ. ಓಕೆ, ತನಿಖೆ ಆಗಿ ಯಾವ ರೈತರಿಗೆ ಏನಾಗೈತಿ, ಯಾವ ಸರ್ವೆ ನಂಬರ್ ಕೊಟ್ಟಿಲ್ಲ. 16-17 ರೊಳಗೆ ಅಣ್ಣಿಗೆರೆ ಮೆಣಸಿಗೆ 36 ಕೋಟಿ ಪರಿಹಾರ ಡಿಕ್ಲೇರ್ ಮಾಡ್ಯಾರ. ಇವತ್ತಿನವರೆಗೂ ಕೊಟ್ಟಿಲ್ಲ, ಅದನ್ನ ಯಾರಿಗೂ ಕೊಟ್ಟಿಲ್ಲ, ಅಷ್ಟೂ ಯಾರಿಗೂ ಕೊಟ್ಟಿಲ್ಲ. ಆಮೇಲೆ ಈ ಸಲ 75 ಕೋಟಿ ನವರಗುಂದ ವಿಧಾನಸಭಾ ಕ್ಷೇತ್ರ ಅಂತ ಡಿಕ್ಲೇರ್ ಮಾಡಿದ್ರು. ಓಕೆ, 40 ಕೋಟಿ ಕೆಳಗಿಳಿಸಿವಿ ಅಂತಾರೆ. ಮತ್ತೆ ಕೆಳಗಿಳಿಸಕ್ ಯಾರಿಗೆ ಅಧಿಕಾರ ಇದೆ? ಒಂದ್ಸಲ ಡಿಕ್ರಿ ಆತಂದ್ರ, ಪರಿಹಾರ ನಿರ್ಣಯ ಆತಂದ್ರ ಹೆಂಗ್ ಮಾಡ್ತಾರ ಅದನ್ನ? ಆಮೇಲೆ ಪರಿಹಾರ ನಿಗದಿ ಮಾಡ್ಬೇಕಾದ್ರೆ ಅಲ್ಲಿಯೂ ಕೂಡ ಮೋಸ. ರೈತರಿಗೆ ನಿಮ್ಮ ಮೊಬೈಲ್ ನಿಮ್ಮ ಆಪ್ ಅನ್ನ ಉಪಯೋಗ ಮಾಡ್ರಿ ಅಂತ ಹೇಳ್ತಾರೆ. ರೈತರಿಗೆ ಎಲ್ಲರಿಗೂ ಡಿಸ್ಪ್ಲೇ ಇದೆ, ಗೊತ್ತಿದೆ ಇವತ್ತ. ಅದಕ್ಕೆ ಇದೊಂಥರ ಮೋಸ ಆಗ್ತಾ ಇದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು, ಇದನ್ನ ಸಮಗ್ರವಾಗಿ ತನಿಖೆ ಮಾಡ್ರಿ. 20,000 ಕೋಟಿ ಲಾಭ ಆಗವ, ಯಾವ ಜನ ಸಾರ್ವಜನಿಕರು ಕೂಡ ಮಾತಾಡ್ತಾನ ಅವನು? 20,000 ಕೋಟಿ ವ್ಯವಸ್ಥೆನೇ ಇಲ್ಲ ಅಲ್ಲಿ. ಅಲ್ಲಿ ವಿಜಯ್ ಅಂತ ಕೊಂಡು ಹೇಳೋ ಒಬ್ರು ಆಫೀಸರ್ ಇದಾರ, ಫೋನ್ ಮಾಡಿದೆ, ಸರ್ ನಿಮ್ ಮೇಲಿಗೆ ಹಾಕ್ಬಿಡ್ತೇನೆ ಈಗ ಸದ್ಯ ಅಂದ. ಇವತ್ತಿನವರೆಗೂ ಆಗ್ಲಿಲ್ಲ. ಅದೆಲ್ಲ ಮಿಕ್ಕಿದ ನಂತರ ನಾನು ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಒಂದ್ ಕಡೆ ಪ್ರವಾಹ ಇದೆ, ಇನ್ನೊಂದು ಕಡೆ ಬರಗಾಲ ಇದೆ, ರೈತರು ಸಾಯ್ತಾ ಇದ್ದಾರೆ, ರೈತರಿಗೆ ಪರಿಹಾರ ಕೊಡಿ ಕೊಡಿ ಅಂತ ಹೇಳಿ ರೈತರು ಕೇಳ್ತಾ ಇದ್ರೆ, ರೈತರ ಕೈಯಿಂದಲೇ ಚಂದಾ ವಸೂಲಿ ಮಾಡಿ ಇವ್ರು ಮಾತ್ರ ಮೆರೆದಾಡ್ತಾ ಇದಾರಲ್ಲ, 20,000 ಕೋಟಿ ಅಂದ್ರೆ ಲೆಕ್ಕ ಇಲ್ವಾ ಸರ್ ಇದಕ್ಕೆ? ಅಲ್ಲ, ಯಾರು ಕೇಳೋರು ಇವ್ರಿಗೆ ಏನಾಗ್ಬಿಡದೆ? ಅವ್ರು ಏನ್ ಕೇಳ್ತಾರೆ, ನಮ್ಗೆ ಯಾರು ಏನ್ ಕೇಳ್ತೀರಿ? ಮಂತ್ರಿ ಕೇಳಿದ್ರು ಕೇಳೋದಲ್ಲ, ಯಾರು ಕೇಳಂಗಿಲ್ಲ. ನಮ್ದು ಹಿಂಗ ಅವ್ರಿಗೇನಾಗಿದೆ, ದುಡ್ಡಿನ ಮದ ಅದು, ದುಡ್ಡು ಎತ್ತಾದ ಹೆಂಗ್ ಮಾತಾಡ್ತಾರ ಆ ರೀತಿ ಮಾತಾಡ್ತಾ ಇದಾರ ಅವ್ರು. ಅದಕ್ಕೆ ಆ ಕಂಪನಿ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡ್ಲಿ. ಅವ್ರು ತಪ್ಪಿಲ್ಲ ಅಂತ ಬಿಡೋದ್ ಬೇಕಾರೆ, ಆದ್ರೆ ಎಷ್ಟು ತಪ್ಪು ಮಾಡ್ರಂತ ನನಗ್ ಮಾಹಿತಿ ಇದೆ. ಎಲ್ಲಾ ರೈತರ ಕಡೆ ಅಕೌಂಟಬಿಲಿಟಿ ಇದೆ, ಅವ್ರಿಗೆ ಆನ್ಲೈನ್ ಮೂಲಕ ತಗೊಂಡಾರ ಅಕೌಂಟ್, ಇವ್ರು ಪಬ್ಲಿಷ್ ಮಾಡ್ಲಿ ಅದನ್ನ, ಆಡಿಟ್ ರಿಪೋರ್ಟ್ ಇವ್ರು ಏನೈತೆ ಬಿಡ್ಲಿ ಹೊರಗೆ. ಅದಕ್ಕೆ ರೈತರಿಗೆ ವಂಚನೆ ಮಾಡ್ತಕ್ಕಂತ ಈ ವ್ಯವಸ್ಥೆ ಐತಲ್ಲ, ಮೊದಲು ಇದನ್ನ ಹೇಳ್ಬೇಕು. ಸನ್ಮಾನ್ಯ ಮುಖ್ಯಮಂತ್ರಿ ಅಂತ ಬಸವರಾಜ ಬೊಮ್ಮಾಯಿ ಸಾಹೇಬ್ರಿಗೆ ನಾನು ರೈತರ ಪರವಾಗಿ ವಿನಂತಿ ಮಾಡ್ತೇನೆ, ಇಮ್ಮಿಡಿಯೇಟ್ ಆಗಿ ಇದನ್ನ ಆಕ್ಷನ್ ಮಾಡಿ. ಸಿ ಬಿ ಐಗಾರ ವಹಿಸ್ರಿ, ಸಿಒಡಿಗೆ ವಹಿಸ್ರಿ, ಒಟ್ಟು ಎನ್ಕ್ವೈರಿ ಆಗ್ಲಿ ಅದು. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಇಷ್ಟೊತ್ತು.